ವೀಕ್ಷಕರೇ, ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ತುಮಕೂರಿನಲ್ಲಿ ನಡೆದ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ದಲಿತ ಪ್ರಗತಿಪರ ಸಂಘಟನೆಗಳ ಸಹಕಾರದಲ್ಲಿ ಹಮ್ಮಿಕೊಂಡಿದ್ದ 204ನೇ ಭೀಮ ಕೊರೆಗಾಂವ್ ವಿಜಯೋತ್ಸವದಲ್ಲಿ ದಲಿತರನ್ನು ಕೀಳಾಗಿ ಕಾಣುತ್ತಿದ್ದ ಮೇಲ್ವರ್ಗದ ಪೇಶ್ವೆಗಳ ವಿರುದ್ಧ ನಡೆದ ಭೀಮ ಕೊರೆಗಾಂವ್ ಹೋರಾಟ ದಲಿತರ ಸ್ವಾಭಿಮಾನದ ಹೋರಾಟದ ಮೈಲುಗಲ್ಲು ಎಂದು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿಕುಮಾರ್ ಹೇಳಿದ್ದಾರೆ. ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಚಂದ್ರಶೇಖರ್ ಕಡೂರ್, ಶ್ರೀವಾಣಿ ಪ್ರೆಸಿಷನ್, 9th ಕ್ಲಾಸ್ SIT ಎಕ್ಸ್ಟೆನ್ಷನ್, ತುಮಕೂರು. ದೂರವಾಣಿ ಸಂಖ್ಯೆ 9844213332. ಮುಂದಗಡೆ ಏನಿವತ್ತು ತುಮಕೂರು ಮಹಾನಗರ ಪಾಲಿಕೆ ಆವರಣದಲ್ಲಿ ಭೀಮ ಕೊರೆಗಾಂವ್ ವಿಜಯೋತ್ಸವ 204ನೇ ವಿಜಯೋತ್ಸವವನ್ನು ಇವತ್ತು ಏನು ಆಲ್ ಇಂಡಿಯಾ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಎಲ್ಲ ನಮ್ಮ ದಲಿತ ಬಾಂಧವರು ಎಲ್ಲ ಪ್ರಗತಿಪರ ಸಂಘಟನೆ ಮುಖಂಡರೆಲ್ಲ ಸೇರಿ ಇವತ್ತು ಏನು ವಿಜಯೋತ್ಸವ ದಿನವನ್ನು ಆಚರಿಸೋದ್ರ ಮೂಲಕ ಏನಿವತ್ತು 18ನೇ ಶತಮಾನದ ಮೊಟ್ಟ ಮೊದಲ ದಿನದಂದು ಕತ್ತಲಲ್ಲಿ ಕಾವ್ಯ ಬರೆದು ರಕ್ತದ ರುಜುವಾತು ಮಾಡಿ ರುಂಡಗಳು ಚೆಂಡಾಡಿ ಸೌರ್ಯ ಮರೆದ ದಿನ ಜನವರಿ ಇವತ್ತು ಏನು ಹೊಸ ವರ್ಷದ ದಿನ ಇವತ್ತು ಏನು ಕ್ರಿಸ್ತಪೂರ್ವ 1800 ಮಹಾರಾಷ್ಟ್ರದಲ್ಲಿ ಪೇಶ್ವರ ಆಡಳಿತ ನಡೆಸಿದ ಇವರ ಆಡಳಿತವು ಅಸ್ಪೃಶ್ಯತೆ ಪಾಲಿನ ಕರಾಳ ದಿನ. ಚರಿತ್ರೆಯಾಗಿ ಕಠೋರವಾದ ನಿಯಮಗಳನ್ನು ಅಸ್ಪೃಶ್ಯತೆ ಹಿಂಸಿಸಲಾಗುತ್ತಿತ್ತು. ವಿದ್ಯೆ ಕಲಿಯುವ ಹಕ್ಕನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಹಿಂದೂ ಸವರ್ಣೀಯರು ಮತ್ತು ಪೇಶ್ವೆ ಸೈನಿಕರು ಅಸ್ಪೃಶ್ಯತೆ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯವನ್ನು ಮಾಡಿದೆ ಅದರ ವಿರುದ್ಧ ಸೆಳೆದೆದ್ದು ಇವತ್ತು ಏನು 500 ಮಹಾರ್ ಸೈನಿಕರು 28,000 ಪೇಶ್ವೆಗಳನ್ನು ರುಂಡವನ್ನು ಚೆಂಡಾಡಿದ ದಿನ. ಈ ದಿನವನ್ನು ಇಡೀ ದೇಶಾದ್ಯಂತ ಇಡೀ ರಾಜ್ಯಾದ್ಯಂತ ಇವತ್ತು ವಿಜಯೋತ್ಸವ ದಿನವನ್ನು ಆಗಿ ಅವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಎಲ್ಲೇ ಮೂಲೆಯಲ್ಲಿದ್ದರೂ ಏನು ಕೊರೆಗಾಂವ್ಗೆ ಹೋಗಿ ಅವರಿಗೆ ವೀರಮರಣ ಹೊಂದಿರತಕ್ಕಂಥ ನಮ್ಮ ಸೈನಿಕರಿಗೆ ಆ ಧ್ವಜಸ್ತಂಭಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸುವುದ ಇದನ್ನು ಇತಿಹಾಸದಲ್ಲಿ ಮುಚ್ಚುವಂಥ ದಿನಗಳಂಥ ದಿನ ಆಗಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನಗಳಲ್ಲಿ ಇದನ್ನು ಬೆಳಕಿಗೆ ತಂದಂಥ ದಿನ. ಈ ದಿನವನ್ನು ನಾವು ಹೊಸ ವರ್ಷ ಅನ್ನೋದಕ್ಕಿಂತ ನಮ್ಗೆ ಇವತ್ತು ವಿಜಯೋತ್ಸವ ದಿನ ಏನು ಇವತ್ತು ದಲಿತರ ಪಾಲಿಗೆ ಅಸ್ಪೃಶ್ಯರ ವಿರುದ್ಧ ಸಡೆದದ್ದ ದಿನ. ಈ ದಿನವನ್ನು ವಿಜಯೋತ್ಸವ ದಿನವಾಗಿ ನಾವೆಲ್ಲರೂ ಸೇರಿಕೊಂಡು ಆಚರಿಸೋದ್ರ ಮೂಲಕ ನಾವು ಈ ದಿನವನ್ನು ಅವರಿಗೆ ಅರ್ಪಣೆ ಮಾಡ್ತಿದ್ದೀವಿ.